ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್ ಒಂದೇ ಬಾರಿ ಮಾಡಿದಂತಹ ಹಿಟ್ಟಿನಿಂದ ವಾರಪೂರ್ತಿಯಾಗಿ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕಾಗಿ ನಾನಿಲ್ಲಿ 4 ಕಪ್ನಷ್ಟು ಸಾಬುದಾನ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿ ಹಾಗೆ ಅರ್ಧ ಕಪ್ನಷ್ಟು ಉದ್ದಿನ ಕಾಳನ್ನು ಬೇರೆ ಬೇರೆಯಾಗಿ ತೊಳೆದು ನೀರಾಕಿ ಇಡ್ತೀನಿ ಹಾಗೆ 2.5 ಕಪ್ ಅಕ್ಕಿನ ಅದನ್ನು ಬೇರೆಯಾಗಿ ನೆನೆಲಿಕ್ಕಿಡಬೇಕು 3 ರಿಂದ 4 ಗಂಟೆ ನೆನೆದ ನಂತರ ಸಾಬುದಾನ ಈ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅವಲಕ್ಕಿ ಕೂಡ ನೆಂದಿದೆ ಅವಲಕ್ಕಿ ಮತ್ತು ಸಾಬುದಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ನೀರಾದರೆ ನಾವು ಮಾಡೋ ಹಿಟ್ಟು ನೀರಾಗುತ್ತೆ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಇಲ್ಲಿ ಸಾಬುದಾನ ಮತ್ತು ಅವಲಕ್ಕಿನ ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ತೀನಿ ಈ ವಿಡಿಯೋದಲ್ಲಿ 5 ರಿಂದ 6 ರೆಸಿಪಿ ಇರೋದ್ರಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಸಾಬುದಾನ ಮತ್ತು ಅವಲಕ್ಕಿನ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ತೆಗೆದು ಉದ್ದಿನ ಕಾಳನ್ನು ಹಾಕ್ಕೊಂಡು ಅದನ್ನು ಕೂಡ ಗಟ್ಟಿಯಾಗಿ ರುಬ್ಕೊಳ್ತೀನಿ ಮಳೆಗಾಲ ಆಗಿರೋದ್ರಿಂದ ಹಿಟ್ಟು ತುಂಬ ಬೇಗನೆ ಹುಳಿ ಬರಲ್ಲ ಆದ್ದರಿಂದ ಆರಾಮಾಗಿ ನಾವು ಒಂದು ವಾರ ಫ್ರಿಜ್ನಲ್ಲಿಟ್ಟು ಇದನ್ನು ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಈ ಕೊನೆಯದಾಗಿ ಅಕ್ಕಿನ ಹಾಕ್ಕೊಳ್ತೀನಿ ಅಕ್ಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬಿದರೆ ಇಡ್ಲಿ ಮಾಡೋಕ್ಕೆ ಚೆನ್ನಾಗಾಗಲ್ಲ ಸಣ್ಣ ರವೆಯಷ್ಟು ಅಕ್ಕಿನ ರುಬ್ಕೊಳ್ಬೇಕು ಈಗ ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ಹಿಟ್ಟನ್ನು ಕೈನಲ್ಲೇ ಮಿಕ್ಸ್ ಮಾಡಿ ಒಂದು ಪಾತ್ರೆ ಮುಚ್ಚಿ ಓವರ್ ನೈಟ್ ಬಿಡಬೇಕಿದನ್ನು ಹಾಗೆ ಮುಚ್ಚಿ ಓವರ್ ನೈಟ್ ಬಿಡೋಣ ಬೆಳಿಗ್ಗೆ ಈಗ ಹಿಟ್ಟು ರೆಡಿಯಾಗಿದೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾನು ಮೊದಲನೇ ದಿನ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಇಡ್ಲಿ ಪಾತ್ರೆಗೂ ಹಾಕ್ಕೊಂಡಿದ್ದೀನಿ ಈಗ ಇದನ್ನು 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು ಇದು ಬೇಯೋದ್ರೊಳಗಡೆ ಈ ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ತೀನಿ ಸಾಂಬಾರಿಗೋಸ್ಕರ ಒಂದು ಟೊಮೆಟೊ ಒಂದು ಹಸಿಮೆಣಸು ಇಲ್ಲಿ ಸ್ವಲ್ಪ ಬೀನ್ಸ್ ಮತ್ತು ನುಗ್ಗೆಕಾಯಿನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಅರ್ಧ ಕಪ್ನಷ್ಟು ಬೇಳೆ ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ತೆಗೆದು ಅದರ ನಂತರ ತರಕಾರಿನೂ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಇಡ್ಲಿ ಬೆಂದಿದೆ ಈಗ ಸಾಂಬಾರಿಗೋಸ್ಕರ ಒಗ್ಗರಣೆ ಹಾಕ್ಕೊಳ್ತೀನಿ ಒಂದು ಕಡಾಯಿ ಇಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಇಂಗು ಕರಿಬೇವು ಮತ್ತು ಒಣಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಾ ಇದ್ದಾಗೆ ಒಂದು ಹಸಿಮೆಣಸು ಹಾಕ್ಕೊಳ್ತೀನಿ ಹಾಗೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಸಣ್ಣ ಊರಿನಲ್ಲಿ ಸಾಂಬಾರು ಪುಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಈಗಾಗಲೇ ಬೆಂದಿರೋ ಬೇಳೆ ಮತ್ತು ತರಕಾರಿನ ಇದಕ್ಕೆ ಹಾಕ್ಕೊಳ್ತೀನಿ
ಈಗ ಇಡ್ಲಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ ಸಾಂಬಾರನ್ನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಳ್ತೀನಿ ಟೇಸ್ಟ್ಗೋಸ್ಕರ. ಇದು ಸರಿಯಾಗಿ ಕುದಿ ಬರ್ತಾ ಇದ್ದಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5-2 ನಿಮಿಷ ಕುದಿಸಿದರೆ ಸಾಂಬಾರು ರೆಡಿಯಾಗಿದೆ, ಇಡ್ಲಿ ಕೂಡ ರೆಡಿಯಾಗಿದೆ. ಇಡ್ಲಿ ನೀವು ನೋಡ್ತಾ ಇರ್ಬೋದು ಹತ್ತಿಯಂತೆ ಮೃದುವಾಗಿ ಆಗಿದೆ, ಇಡ್ಲಿ ತುಂಬ ಸಾಫ್ಟ್ ಕೂಡ ಆಗಿದೆ. ನೀವೊಂದು ಸರಿ ಈ ರೀತಿಯಾದ ಇಡ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈಗ ಎರಡನೇ ದಿನ ಮಸಾಲೆ ದೋಸೆಯನ್ನು ಇದೇ ಹಿಟ್ಟಿನಿಂದ ಮಾಡ್ಕೊಳ್ತಿದ್ದೀನಿ. ಆ ಮಸಾಲೆ ದೋಸೆಯ ಮಸಾಲೆಗಾಗಿ ಇಲ್ಲಿ 1 ಚಮಚದಷ್ಟು ಮೆಣಸಿನ ಪುಡಿ ಹಾಗೆ 1 ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಈಗಿಲ್ಲಿ ಆಲೂಗೆಡ್ಡೆ ಬಾಜಿ ಮಾಡೋಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿತಾ ಇದ್ದಾಗೆ ಒಣಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ 2 ಹಸಿಮೆಣಸು, ಕರಿಬೇವು ಮತ್ತು ಒಣಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದು ಫ್ರೈ ಆಗ್ತಾ ಇದ್ದಾಗೆ 1 ಈರುಳ್ಳಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಅದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಈಗಿಲ್ಲಿ ಈಗಾಗಲೇ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಇದಕ್ಕೆ ಹಾಕ್ಕೊಂಡು, ನಿಮ್ಮ ತೆಳುವಾದ ಬಾಜಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಉಪ್ಪು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಇದೇ ರೀತಿಯಾಗಿ ಗಟ್ಟಿಯಾಗಿ ಅದನ್ನು ಚೆನ್ನಾಗಿರುತ್ತೆ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಾಜಿ ರೆಡಿಯಾಗಿದೆ. ಈಗಿಲ್ಲಿ ಮಸಾಲೆ ದೋಸೆನ ಅದೇ ಹಿಟ್ಟಿನಲ್ಲಿ ತೆಕ್ಕೊಳ್ತಿದ್ದೀನಿ. ದೋಸೆಯನ್ನು ತೆಳುವಾಗಿ ಹಾಕ್ಕೊಂಡು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರೋ ಮೆಣಸಿನ ಪುಡಿ ಮತ್ತು ತುಪ್ಪದ ಮಿಶ್ರಣನ ಈ ದೋಸೆ ಮೇಲೆ ಹಚ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಮಸಾಲೆ ದೋಸೆ ರೆಡಿಯಾಗಿದೆ. ಈಗ ಬಾಜಿ ಹಾಕ್ಕೊಂಡು ತೆಗಿತೀನಿ. ನೀವೇ ನೋಡ್ತಿರ್ಬೋದು ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಮಸಾಲೆ ದೋಸೆ. ಈಗ ಬುಧವಾರದ ರೆಸಿಪಿ ಪ್ಲೈನ್ ದೋಸೆ. ಪ್ಲೈನ್ ದೋಸೆಗಾಗಿ ಇಲ್ಲೊಂದು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೆಂಗಿನಕಾಯಿ, ಹುರಿಗಡಲೆ, ಹುಣಸೆಹಣ್ಣು, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಕರಿಬೇವು, ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚಟ್ನಿ ಮಾಡ್ಕೊಳ್ತೀನಿ. ಈಗಿಲ್ಲಿ ದೋಸೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿ 1-2 ನಿಮಿಷ ಬೇಯಿಸಿದರೆ ಪ್ಲೈನ್ ದೋಸೆ ಅಥವಾ ಸೆಟ್ ದೋಸೆ ರೆಡಿಯಾಗುತ್ತೆ. ತುಪ್ಪ ಹಾಕಿದ್ದೀನಿ ಮೇಲೆ. ಪ್ಲೈನ್ ದೋಸೆ ರೆಡಿಯಾಗಿದೆ. ದೋಸೆ
ಎಷ್ಟು ಸಾಫ್ಟಾಗಿ ಗೂಡು ಗೂಡಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ತುಂಬ ಮೃದುವಾಗೂ ಇದೆ, ರುಚಿನೂ ಹಾಗೆ ಇದೆ. ಈಗ ಥರ್ಸ್ಡೇ ಆನಿಯನ್ ಉತ್ತಪ್ಪ ಮಾಡ್ತಿದ್ದೀನಿ. ಆನಿಯನ್ ಉತ್ತಪ್ಪಕ್ಕೋಸ್ಕರ ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಹೆಚ್ಚು ಸ್ಪ್ರೆಡ್ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕಿದು ದೋಸೆ. ಇದ್ರ ಮೇಲುಗಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ದೋಸೆನ ಬೇಯಿಸ್ಕೊಳ್ಬೇಕು. ಇದಾದ ನಂತರ ಮೇಲುಗಡೆ ತುಪ್ಪ ಹಾಕಿ ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕಬೇಕು. ಇಲ್ಲಿ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು, ಯಾಕಂದರೆ ಆನಿಯನ್ ಬೇಯಬೇಕಲ್ವ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ದೋಸೆ ಕೂಡ ರೆಡಿಯಾಗಿದೆ. ಹಾಗೆ ಇಲ್ಲಿ ಶುಕ್ರವಾರ ಮಸಾಲ ಪಡ್ಡು ಮಾಡ್ಕೊಳ್ತಿದ್ದೀನಿ. ಆ ಪಡ್ಡು ಮಾಡೋಕ್ಕೋಸ್ಕರ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಇದು ಜೀರಿಗೆ ಮೆಣಸು, ಅದನ್ನು ಹಾಕ್ಕೊಳ್ತಿದ್ದೀನಿ. ಮತ್ತಿಲ್ಲಿ ಒಂದೆಲಗದ ಚಟ್ನಿ ಮಾಡ್ತಾಯಿದ್ದೀನಿ. ಒಂದೆಲಗನ ಚೆನ್ನಾಗಿ ತೊಳೆದು ಬೇರೆ ಸಮೇತ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು, ಹುಣಸೆ ಹುಳಿ, ನೀರಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಡ್ಡು ಮಾಡೋಕ್ಕೋಸ್ಕರ ಅದೇ ಹಿಟ್ಟಿಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಡ್ಡು ಕಾವಲಿ ಕಾದಿದೆ, ಈಗ ಪಡ್ಡು ಹಾಕ್ಕೊಳ್ತೀನಿ. ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು. ಆಗಿದೆ, ಈಗ ಇದನ್ನು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿ. ಪಡ್ಡು ಕೂಡ ರೆಡಿಯಾಗಿದೆ. ಈಗ ಕೊನೆಯದಾಗಿ ಟೊಮೆಟೊ ಆಮ್ಲೆಟ್ ಅಥವಾ ಟೊಮೆಟೊ ಉತ್ತಪ್ಪನ ಮಾಡ್ಕೊಳ್ತಿದ್ದೀನಿ. ಇದಕ್ಕಾಗಿ ನಾನಿಲ್ಲಿ ಒಂದು ಈರುಳ್ಳಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ದೋಸೆ ಕಾವಲಿಕ್ಕಾದಿದೆ, ದಪ್ಪನಾಗಿ ದೋಸೆ ಹಾಕ್ಕೊಳ್ಬೇಕು. ಈ ದೋಸೆ ಬೇಯೋದ್ರೊಳಗೆ ಈ ಟೊಮೆಟೊ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಈಗ ಒಂದು ಚಮಚದಷ್ಟು ಎಣ್ಣೆ ಹಾಕಿ
ಸಣ್ಣ ಉರಿಯಲ್ಲಿ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ಇದನ್ನೀಗ ಟರ್ನ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಒಂದೇ ಹಿಟ್ಟಿನಿಂದ ಆರು ರೆಸಿಪಿಗಳು ಮಾಡಿದ್ದೀನಿ. ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವು ಕೂಡ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಮೊದಲನೇದಾಗಿ ಇಡ್ಲಿ, ಪ್ಲೈನ್ ದೋಸೆ, ಮಸಾಲೆ ದೋಸೆ, ಆನಿಯನ್ ಉತ್ತಪ್ಪ ಅಥವಾ ಈರುಳ್ಳಿ ದೋಸೆ, ಮಸಾಲ ಪಡ್ಡು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್. ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗುವಂಥ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕೇಸರಿ ಬಾತ್ ಮಾಡೋಕ್ಕೋಸ್ಕರ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಳ್ತೀನಿ. ಗೋಡಂಬಿ ಒಂದು 30 ಸೆಕೆಂಡಷ್ಟು ಫ್ರೈ ಆಗಬೇಕು. ಫ್ರೈ ಆದ ನಂತರ ದ್ರಾಕ್ಷಿ ಹಾಕ್ಕೊಳ್ಬೇಕು. ದ್ರಾಕ್ಷಿನೂ ಫ್ರೈ ಆದ ನಂತರ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಕೊಳ್ತೀನಿ. ಈಗ ಅದೇ ಪಾತ್ರೆಗೆ ಮತ್ತೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಸಣ್ಣ ರವೆಯನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಕೇಸರಿ ಬಾತು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲ, ನೀವು ಬೇಯಿಸ್ಕೊಳ್ಳುವಾಗ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಇನ್ನೊಂದು ಕಡೆ ನೀರನ್ನು ಸಹ ಕುದಿ ಬರಲಿಕ್ಕೆ ಇಟ್ಕೊಂಡಿದ್ದೆ ನಾನು, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಸರಿಯಾಗಿ ಕುದಿಯುವಂಥ ನೀರನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ರವೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಇಲ್ಲಿ ನಾನು ಅರ್ಧ ಕಪ್ ರವೆಗೆ 1.5 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದು ಸರಿಯಾದ ಅಳತೆ, 1:3 ರೇಷಿಯೋ. ಇದೇ ರೀತಿಯಾಗಿ ಕೈ ಬಿಡದಂತೆ ಇದನ್ನು ರವೆನ ಫ್ರೈ ಮಾಡ್ಕೊಳ್ಬೇಕು. ಬೆಂದಿದೆ. ಈಗ ಇದಕ್ಕೆ ಕೇಸರಿ ಕಲ್ಲರನ್ನು ಫುಡ್ ಕಲ್ಲರನ್ನು ಹಾಕ್ಕೊಳ್ತಿದ್ದೀನಿ. ಇದೊಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1/2 ಕಪ್ ರವೆಗೆ 1/2 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ. ನಾನೊಂದು 2 ಸ್ಪೂನಷ್ಟು ಕಡಿಮೆ ಹಾಕಿದ್ದೀನಿ. ಇಷ್ಟು ಸಾಕಾಗುತ್ತೆ ಇದಕ್ಕೆ. ಈ ಸಕ್ಕರೆ ಕೂಡ ಇದರಲ್ಲಿ ಚೆನ್ನಾಗಿ ಕರಗಿ ಮಿಕ್ಸ್ ಆಗಬೇಕು. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈಗ ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಇಲ್ಲಿ ಟೋಟಲಾಗಿ ನಾನು ಮೊದಲು ಒಂದು ಸ್ಪೂನಷ್ಟು ತುಪ್ಪನ ಗೋಡಂಬಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೆ. ಅದ್ರ ನಂತರ ರವೆ ಫ್ರೈ ಮಾಡೋಕ್ಕೆ ಒಂದು ಚಮಚ. ಈಗ 3 ಚಮಚದಷ್ಟು ಹಾಕ್ತಿದ್ದೀನಿ. ಒಟ್ಟು 5 ಚಮಚ ತುಪ್ಪ ಹಾಕಿದ್ದೀನಿ. ಇನ್ನೂ ಕೂಡ ಬೇಕಾದರೆ ಹಾಕ್ಕೊಳ್ಬೋದು ಇದಕ್ಕೆ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಈಗ ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಮಾಡುವಾಗಲೇ ನಾನು ಲವಂಗ ಕೂಡ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದ್ದೆ, ಅದನ್ನಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿದರೆ ರುಚಿಯಾದ ಕೇಸರಿ ಬಾತ್ ರೆಡಿಯಾಗಿದೆ. ಈಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ಉಪ್ಪಿಟ್ಟು ಮಾಡೋಕ್ಕೋಸ್ಕರ 2-3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಾಗೆ ಈಗ ಇಲ್ಲಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಶುಂಠಿ ಸರಿಯಾಗಿ ಫ್ರೈ ಆಗಬೇಕು.
ಶುಂಠಿ ಫ್ರೈ ಆಗ್ತಾ ಇದ್ದಾಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕ್ಕೊಳ್ತೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಫ್ರೈ ಆಗಲಿ. ಆಗಿದೆ. ಈಗ ಇದಕ್ಕೆ ಒಂದು ಮೂರು ಹಸಿಮೆಣಸನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೀಗ ಅರ್ಧ ಕಪ್ನಷ್ಟು ರವೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಮೀಡಿಯಂ ಸೈಜ್ ರವೆ. ಇದು ರವೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಕಡೆ ರವೆ ಫ್ರೈ ಆಗ್ತಾ ಇದ್ದಾಗೆ ಮತ್ತೊಂದು ಕಡೆ ಇದಕ್ಕೆ ಬೇಕಾಗುವಂಥ ನೀರನ್ನು ನಾವು ಕುದಿಲಿಕ್ಕಿಟ್ಟಿರಬೇಕಾಗುತ್ತೆ. ರವೆ ಫ್ರೈ ಆಗಿದೆ. ಈ ಕುದಿತಿರೋ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ, ಒಂದು ಕಪ್ಪು ರವೆ ತೊಗೊಂಡ್ರೆ ಮೂರು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ಈಗ ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಸಕ್ಕರೆ ಟೇಸ್ಟ್ಗೋಸ್ಕರ. ಕುದಿತಿರೋ ನೀರನ್ನು ಹಾಕಿ ಬೇಗ ಬೇಗನೆ ತಿರ್ಸ್ಕೊಳ್ಬೇಕು, ಇಲ್ಲಾಂದರೆ ಇದನ್ನು ಸಹ ಗಂಟಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಇನ್ನೂ ರುಚಿಯಾಗಿರುತ್ತೆ. ನಾನು ಮಾಡಿರೋ ಈ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಳೆಗಾಲ ಬಂತಂದರೆ ಸಾಧಾರಣವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಹಲಸಿನ ಹಣ್ಣಿನಿಂದ ಮಾಡಿರುವಂಥ ಮುಳಕ, ಇಡ್ಲಿ, ದೋಸೆ, ಕಡುಬು ಎಲ್ಲ ಮಾಡ್ತಾರೆ. ಅದರಲ್ಲೂ ಮಲೆನಾಡಲ್ಲಂತೂ ಪ್ರತಿಯೊಬ್ಬರ ಮನೇಲಿ ಮಾಡೇ ಮಾಡಿರ್ತಾರೆ. ಹಾಗೆ ನಾನಿವತ್ತು ಹಲಸಿನ ಹಣ್ಣಿನಿಂದ ಕಡುಬು ಮಾಡ್ತಾ ಇದ್ದೀನಿ ಎಲೆನಲ್ಲಿ. ಈ ಹಲಸಿನ ಹಣ್ಣು ಕಡುಬು ಮಾಡಲಿಕ್ಕೆ ನಾನು ಒಂದು ಅರ್ಧ ಭಾಗದಷ್ಟು ಹಲಸಿನ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕಾಗಿ ನಾನು ಒಂದೂವರೆ ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದೆರಡರಿಂದ ಮೂರು ಗಂಟೆ ನೆನೆಲಿಕ್ಕೆ ಬಿಡ್ತೀನಿ. ನೆಂದಾದ ನಂತರ ಮೊದಲು ಹಲಸಿನ ಸೋಳೆನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕಿ ಒಂದ್ಸರಿ ರುಬ್ಕೊಂಡ್ರೆ ಅದರ ನಂತರ ಅಕ್ಕಿ ಹಾಕ್ಕೊಳ್ಬೋದು. ಈಗ ಇದರೊಟ್ಟಿಗೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. ಇದು ಪುಡಿ ಬೆಲ್ಲ, ಉಂಡೆ ಬೆಲ್ಲ ಆದರೂ ನೀವು ಪುಡಿ ಮಾಡಿ ಹಾಕ್ಕೊಳ್ಬೋದು. ಬೆಲ್ಲ ಮತ್ತು ಹಲಸಿನ ಸೋಳೆನ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನೀಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದೇ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಳ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಈಗ ಈಗಾಗಲೇ ನಾನು ಮಾಡಿಟ್ಕೊಂಡಿರೋ ಹಲಸಿನ ಸೋಳೆಯ ಹಿಟ್ಟಿಗೆ ಇದನ್ನು ಹಾಕ್ಕೊಳ್ತೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು ಇದು, ಹಾಗೆ ರುಚಿಯಾಗೂ ಇರುತ್ತೆ. ಇನ್ನೂ ಹಲಸಿನ ಹಣ್ಣಿನಲ್ಲಿ ಮುಳುಕ ದೋಸೆ ಕೂಡ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ. ಬೇಕಾದರೆ ಹಾಕ್ಕೊಳ್ಳಿ, ಹಾಕ್ಕೊಳ್ಬೇಕಂತ ಇಲ್ಲ. ಹಾಕಿದರೆ ಸ್ವಲ್ಪ ರುಚಿ ಹೆಚ್ಚಿರುತ್ತೆ. ಸ್ವಲ್ಪ ಹಾಕಿದ್ದೀನಿ ನಾನು. ಇದನ್ನ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡೋಣ.
ಇದನ್ನು ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಳಬಹುದು ಇಡ್ಲಿ ರೀತಿ ಇಲ್ಲಾಂದ್ರೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಟ್ಟೆನಲ್ಲಿ ಹಾಕಿ ಕೂಡ ಬೇಯಿಸ್ಕೊಳ್ಳಬಹುದು ನಾನು ಇಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ತಾ ಇದೀನಿ ಬಾಳೆ ಎಲೆನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತುಂಡು ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಳ್ಳಬೇಕು ಬಾಡಿಸ್ಕೊಳ್ಳದೆ ಇದ್ದರೆ ಹಿಟ್ಟು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಸ್ವಲ್ಪ ಒಲೆ ಮೇಲೆ ಹಿಡಿದು ಬಾಡಿಸಿದ್ರೆ ಆಯಿತು ಈ ಬಾಡಿಸಿದ ಎಲೆ ಮೇಲೆ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಹಾಕಿ ಮಡಚಿ ಇಟ್ಟರೆ ನಮ್ಮ ಹಲಸಿನಣ್ಣಿನ ರುಚಿಯಾದ ಕಡುಬು ರೆಡಿ ಆಗುತ್ತೆ ಇದೇ ರೀತಿಯಾಗಿ ಹಾಕ್ಕೊಂಡು ತೆಳುವಾಗಿ ಹಾಕಿದರೆ ಬೇಗನೆ ಬೇಯುತ್ತೆ ಈಗ ಒಲೆ ಮೇಲೆ ಇಡ್ಲಿ ಬೇಯಿಸೋ ಪಾತ್ರೆ ಇಟ್ಕೊಂಡಿದ್ದೀನಿ ಇದನ್ನೊಂದೊಂದಾಗಿ ಈ ರೀತಿಯಾಗಿ ಮಡಚಿ ನೀರು ಕುದಿ ಬಂದ ನಂತರ ಇಟ್ಕೊಳ್ಬೇಕು ಹೀಗೆ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು 15 ರಿಂದ 20 ನಿಮಿಷ ಬೆಂದರೆ ಆಯಿತು ಈಗ ರುಚಿಯಾದ ಹಲಸಿನಣ್ಣಿನ ಕಡುಬು ರೆಡಿಯಾಗಿದೆ ಇದು ತೆಂಗಿನಕಾಯಿ ಚಟ್ನಿ ತುಪ್ಪ ಹಾಕಿ ತಿನ್ನಬಹುದು ನಾನು ಮಾಡಿರೋ ಈ ಹಲಸಿನಣ್ಣಿನ ಕಡುಬು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್ ಬೆಳಿಗ್ಗೆ ತಿಂಡಿಗೆ ಅಥವಾ ಸಂಜೆ ತಿಂಡಿಗೆ ಉಪ್ಪಿಟ್ಟು ಮಾಡಿರ್ತೀರ ಅದು ಉಳಿದಿರುತ್ತೆ ಹಾಗೆಯೇ ಕೆಲವೊಬ್ಬರಿಗೆ ಉಪ್ಪಿಟ್ಟು ಅಂದರೆ ಆಗಲ್ಲ ಅಂಥ ಸಮಯದಲ್ಲಿ ಆ ಉಳಿದಿರೋ ಉಪ್ಪಿಟ್ಟನ್ನು ಅಥವಾ ಉಪ್ಮಾನ ಉಪಯೋಗಿಸ್ಕೊಂಡು ಈ ರೀತಿ ರುಚಿಯಾದ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬೌಲ್ನಷ್ಟು ಉಪ್ಪಿಟ್ಟು ಇದೆ ನನ್ನ ಹತ್ರ ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಇದು ಪ್ಲೈನ್ ಉಪ್ಪಿಟ್ಟು ಇದಕ್ಕೆ ಟೊಮ್ಯಾಟೊ ಅಥವಾ ಈರುಳ್ಳಿ ಏನೂ ಹಾಕಿಲ್ಲ ಈಗ ಇದಕ್ಕೆ ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿರೋದು ಈಗ ಇದಕ್ಕೆ ಒಂದೂವರೆ ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ಹೊಸ ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಯಾಕಂದರೆ ಉಪ್ಪಿಟ್ಟಿನಲ್ಲೂ ಉಪ್ಪಿರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಬಿಸಿಯಾದ ನೀರು ಹಾಕ್ಕೊಳ್ಬೇಕು ಬಿಸಿ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಬೇಕು ಬಿಸಿನೀರು ಹಾಕೋದ್ರಿಂದ ಈ ನಾವು ಮಾಡ್ತಿರೋ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಆಗಿದೆ ಈಗ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಬಂದಿದೆ ಇದು ಈಗ ಇದನ್ನು ಬಾಳೆ ಎಲೆ ಮೇಲೆ ಅಥವಾ ಬಟರ್ ಶೀಟ್ ಮೇಲೆ ಇದನ್ನು ತಟ್ಕೊಳ್ಬೇಕು ಅಥವಾ ಡೈರೆಕ್ಟಾಗಿ ನೀವು ಕಾವಲಿ ಮೇಲೆ ಸಹ ತಟ್ಕೊಳ್ಬೋದು ಈ ರೀತಿಯಾಗಿ ತೆಳುವಾಗಿ ತಟ್ಕೊಳ್ಬೇಕು ಕಾವಲಿ ಕಾದಿದೆ ಹೇಗಿದ್ದಕ್ಕೆ ಹಾಕ್ಕೊಳ್ತೀನಿ
ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಸೈಡಿಂದ ಇದನ್ನು ಮುಚ್ಚಿ ಒಂದು ನಿಮಿಷದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಾಗೇನೆ ಬಾಳೆ ಎಲೆ ಮೇಲೆ ಕೂಡ ತಟ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಬಾಳೆ ಎಲೆ ಮೇಲೆ ತೆಳುವಾಗಿ ತಟ್ಟಿ ಈ ರೀತಿ ಕಾವಲಿ ಮೇಲೆ ಹಾಕೊಂಡು ಒಂದು 30 ಸೆಕೆಂಡ್ ನಷ್ಟು ಬಿಟ್ಟು ನಿಧಾನವಾಗಿ ಎಲೆಯನ್ನು ತೆಗಿಬೇಕು ರೊಟ್ಟಿ ತಯಾರಿದೆ ಇದು ಉಪ್ಪಿಟ್ಟು ಹಾಕಿ ಮಾಡಿರೋದಂತ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗಬೇಕು ಇಲ್ಲಾಂದ್ರೆ ಖಂಡಿತ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸರಿ ಉಪ್ಪಿಟ್ಟು ಒಳ್ಳೆದಾಗ ಮಾಡಿ ನೋಡಿ ಹಾಗೇನೇ ಈ ರೊಟ್ಟಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೊಟ್ಟಿಯ ಜೊತೆಗೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ನಿಂದ ಮಾಡಿರೋ ಬಿರಿಯಾನಿ ಅಥವಾ ಸೋಯಾ ರೈಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೋಯಾ ಚಂಕ್ಸ್ ಹೆಲ್ತಿಗೆ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ ಇದೆ ಇದರಲ್ಲಿ ಹಾಗೂ ನಾನಿಲ್ಲಿ ಒಂದು ಸ್ವಲ್ಪ ಕಾಬೂಲ್ ಚನ್ನಾನ ಬಳಸ್ಕೊಂಡಿದ್ದೀನಿ ಕಾಬೂಲ್ ಚನ್ನಾ ಅಂದರೆ ಬಿಳಿ ಕಾಬೂಲ್ ಕಡಲೆ ಈಗಿಲ್ಲಿ ಸೋಯಾ ಚಂಕ್ಸ್ನ ಬಿಸಿನೀರಿಗೆ ಹಾಕಿ ತೊಳೆದು ಇದನ್ನು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಸ್ವಲ್ಪ ತುಪ್ಪ ತುಪ್ಪ ಅಥವಾ ಎಣ್ಣೆನೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡ್ತೀನಿ ಉಪ್ಪು ಖಾರ ಎಲ್ಲ ತಾಗಲಿ ಅಂತ ಈ ರೀತಿಯಾಗಿ ಮಾಡ್ತಿದ್ದೀನಿ ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಚಕ್ಕೆ ಪಲಾವ್ ಎಲೆ ಲವಂಗ ಏಲಕ್ಕಿ ಮರಾಠ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನು ಇಷ್ಟನೋ ಅದು ಹೋಲ್ ಸ್ಪೈಸ್ ಹಾಕ್ಕೊಳ್ಳಿ ಇದಕ್ಕೀಗ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಹಾಕ್ಬೋದು ಇದನ್ನು ನೀವು ಕುಕ್ಕರ್ನಲ್ಲೇ ಮಾಡ್ಕೊಳ್ಬೋದು ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತೀನಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅನ್ನ ಸಾಂಬಾರ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲದೆ ಇರುವಾಗ ಅಥವಾ ರಾತ್ರಿ ಡಿನ್ನರ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದರೂ ನೀವು ಇದನ್ನು ಮಾಡ್ಕೊಳ್ಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಸೇರಿಸ್ತೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಈ ಮಸಾಲೆಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲೆ ಪುಡಿ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ ಈ ಮಸಾಲೆ ಎಲ್ಲ ಹಸಿವಾಸನೆವರೆಗೂ ಫ್ರೈ ಆಗಬೇಕು ಈ ಮಸಾಲೆನ ಹಾಗೆ ಹುರಿದ್ರೆ ಅದು ಸೀದೋಗೋ ಚಾನ್ಸಸ್ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಇದನ್ನು ನೀರು ಹಾಕ್ಕೊಂಡಿದ್ದೀನಿ 1 ನಿಮಿಷ ಫ್ರೈ ಆದರೆ ಸಾಕು ಈಗ ಇಲ್ಲಿ ಬಿಳಿ ಕಡಲೆಕಾಳು ನೆನೆಸಿಟ್ಟಿದ್ದನ್ನು ಒಂದು ಚಿಕ್ಕ ಕಪ್ನಲ್ಲಿ ಹಾಕ್ತಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೆನೆಸಿಟ್ಟಿರೋ ನೆಲಕಡಲೆ ಕೂಡ ಹಾಕ್ಕೊಳ್ಬೋದು
ಅದು ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಸೋಯಾ ಚಂಕ್ಸ್ ಅನ್ನು ಹಾಕೊಳ್ತೀನಿ ಇದನ್ನ ಒಂದ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಸಾಲೆ ರೆಡಿ ಆಗಿದೆ ಕುಕ್ಕರ್ ನಲ್ಲಿ 1 ಕಪ್ ಅಕ್ಕಿನ ತೊಳೆದು ಹಾಕೊಂಡಿದ್ದೀನಿ ಈ ಮಸಾಲೆನ ಅದಕ್ಕೆ ಆಡ್ ಮಾಡ್ತೀನಿ ನಾನು ಏನು ಕಡಾಯಿಲ್ ಮಾಡಿದ್ನಲ್ಲ ಆ ಮಸಾಲೆ ನೀವು ಕುಕ್ಕರ್ ನಲ್ಲೇ ಮಾಡ್ಕೊಳ್ಳಬಹುದು ನಾನು ನಿಮಗೆ ತೋರಿಸೋಕೋಸ್ಕರ ಕಡಾಯಿಲ್ ಮಾಡಿದ್ದೆ ಇಲ್ಲ ಒಂದೇ ಕುಕ್ಕರ್ ನಲ್ಲಿ ಮಾಡ್ಕೊಳ್ಳಬಹುದು 1 ಪಾಟ್ ಮೀಲ್ ಇದು ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಜಿಲ್ ತರಿಸಿದ್ದೀನಿ ಈಗ ಸೋಯಾ ರೈಸ್ ಅಥವಾ ಸೋಯಾ ಬಿರಿಯಾನಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭೋದಯ ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನೆಲ್ ಗೆ ಇದನ್ನ ನಾನು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಂದಿಗೆ ಬಂದಿದ್ದೇನೆ ಇವತ್ತು ನಾನು ಮಾಡುತ್ತಿರೋದು ವಿಭಿನ್ನವಾದ ಶೈಲಿಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಅಕ್ಕಿ ಹಿಟ್ಟು ಒಂದು ಮುಕ್ಕಾಲ್ ಬೌಲ್ ಅನ್ನ ಸ್ವಲ್ಪ ತೆಂಗಿನಕಾಯಿ ಒಣಮೆಣಸು ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಈಗ ಇಲ್ಲಿ ಶುಂಠಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳೋಣ ಇದರೊಂದಿಗೆ ನೀವು ಕ್ಯಾರೆಟ್ ಸಹ ತುರಿದು ಹಾಕೊಳ್ಳಬಹುದು ಸಬ್ಬಸಿಗೆ ಸೊಪ್ಪನ್ನ ಸಹ ಸೇರಿಸಿಕೊಳ್ಳಬಹುದು ಬೇಗನೆ ಬೇಯುವಂತ ತರಕಾರಿನ ಸಹ ಸೇರಿಸಿಕೊಳ್ಳಬಹುದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಈಗ ಒಂದು ಮಿಕ್ಸಿಗೆ ಅನ್ನ ಹಾಕೊಳ್ಳೋಣ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಬೇಕಾಗುತ್ತೆ ಇದಕ್ಕಾಗಿ ಸ್ವಲ್ಪ ನೀರು ಹಾಕ್ತೀನಿ ಈ ಗ್ರೈಂಡ್ ಮಾಡಿದಾಗಿದೆ ಈಗ ಬೌಲ್ಗೆ ಹಾಕೊಳ್ಳೋಣ ಈಗ ತೆಂಗಿನಕಾಯಿ ಒಣಮೆಣಸಿನಕಾಯಿ ಕರಿಬೇವು ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಿದ್ದೀನಿ ಈಗ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಸರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಳೋಣ
ಈಗ ಒಂದು ಬಾಳೆ ಎಲೆ ತಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಹಾಕ್ಕೊಳ್ತೀನಿ ಬಟರ್ ಪೇಪರ್ ಮೇಲೆ ಸಹ ಮಾಡ್ಬೋದು ಒಂದು ಚಿಕ್ಕದಾಗಿ ಹಿಟ್ಟಿನ ಉಂಡೆಯನ್ನು ತಗೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ದೋಸೆ ಕಾವಲಿನ ಇಟ್ಕೊಂಡಿದ್ದೀನಿ ಆದಿದೆ ಎಣ್ಣೆ ಹಾಕೊಳ್ತಿದ್ದೀನಿ ಈಗ ರೊಟ್ಟಿನ ಇದರ ಮೇಲೆ ಹಾಕೊಳ್ಳೋಣ ನಿಧಾನವಾಗಿ ಬಾಳೆಹಣ್ಣು ತೆಗಿಬೇಕು ಈಗ ಮುಚ್ಚಿಟ್ಕೊಂಡು ಒಂದು ನಿಮಿಷ ಬೇಯಿಸೋಣ ಒಂದು ನಿಮಿಷ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುವೆ ಹಾಕ್ಕೊಳ್ತಿದ್ದೀನಿ ಮತ್ತೆ ಮುಚ್ಚಿಟ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ರೆಡಿಯಾಗಿದೆ ಈಗ ಕಾಯಿ ಚಟ್ನಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಕೂಡ ಹಾಕಿದ್ದೀನಿ ನೋಡಿ ನಮ್ಮನೆ ಈ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಒಂದು ಕಪ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೋಸ್ಕರ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಸಾಸಿವೆನ ಎಣ್ಣೆಗೆ ಹಾಕಿ ಒಂದು ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಳ್ತೀನಿ ಈಗ ಒಂದು ಕೆಂಪು ಮೆಣಸಿನಕಾಯಿ ಮತ್ತೆ ಕರಿಬೇವನ್ನು ಹಾಕೊಂಡಿದ್ದೀನಿ ನೆಲಕಡಲೆ ಕೂಡ ಹಾಕೊಳ್ಳಬಹುದು ನಮ್ಮನೆಯಲ್ಲಿ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಹಾಕಿಲ್ಲ ಈಗ ಹೆಚ್ಚಿದ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಹಾಕಬೇಕಂತ ಇಲ್ಲ ಯಾಕಂದರೆ ಮಾವಿನಕಾಯಿನೇ ಹುಳಿ ಇರೋದ್ರಿಂದ ಆದರೆ ನನ್ನ ಹತ್ರ ಅರ್ಧ ಸಾಂಬಾರಿಗೆ ಹಾಕಿ ಉಳಿದಿರೋದಿತ್ತು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ
ತೊಳೆದಿಟ್ಟಿರೋ ಮಾವಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈ ಮಸಾಲೆಗೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಪಾವ್ ಭಾಜಿ ಪುಡಿ ಹಾಕೊಂಡಿದ್ದೀನಿ, ಯಾಕಂದರೆ ಒಂದೇ ಒಂದು ಹಸಿಮೆಣಸು ಹಾಕೊಂಡಿದ್ದೆ. ಈಗ ಅನ್ನ ಸೇರಿಸ್ಕೊಳ್ತಿದ್ದೀನಿ. ಆಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ, ಈಗ ಅನ್ನಕ್ಕಾಗಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ರೆಡಿಯಾಗಿದೆ ನೋಡಿ. ನಾನು ಮಾಡಿದ ಈ ಮಾವಿನಕಾಯಿ ಚಿತ್ರಾನ್ನ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನಲ್ಗೆ. ಈ ದಿನದ ಬ್ರೇಕ್ಫಾಸ್ಟ್ ರೆಸಿಪಿ ಹುಗ್ಗಿ ಅಥವಾ ಖಾರ ಪೊಂಗಲ್ ಮತ್ತು ಅದರೊಂದಿಗೆ ಹುಣಸೆಹಣ್ಣಿನ ಗೊಜ್ಜು ಅಥವಾ ಚಟ್ನಿ. ಅರ್ಧ ಕಪ್ ಹೆಸರುಬೇಳೆನ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗಿ. ಫ್ರೈ ಆದಮೇಲೆ ಇದನ್ನು ತೊಳ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆ ಘಮ ಬರುತ್ತೆ. ಫ್ರೈ ಆಗಿದೆ. ಈಗ ಅರ್ಧ ಕಪ್ ಅಕ್ಕಿನ ತಗೊಂಡಿದ್ದೀನಿ, ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆನ. ಈಗ ಇಲ್ಲಿ ಅದನ್ನು 2-3 ಸಾರಿ ತೊಳೆದು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದನ್ನು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಿ 2 ವಿಸಿಲ್ ತರಿಸ್ಕೊಳ್ಳೋಣ. 2 ವಿಸಿಲ್ ಬರಲಿ, ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗಿಲ್ಲಿ 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ
ಈಗ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಒಳ್ಳೆ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ. ಈಗ ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಹೆಚ್ಚಿ ಹಾಕೊಂಡಿದ್ದೀನಿ. ಕರಿಬೇವನ್ ಸರ್ ಸೇರ್ಕೊಂಡಿದ್ದೀನಿ. ಶುಂಠಿನ ಈ ಥರ ಉದ್ದುದ್ದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಕಾಳುಮೆಣಸು ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ರಷ್ ಮಾಡಿ ಹಾಕೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಿಗುತ್ತದು. ಈಗ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಈಗ ಈಗಿಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಸಹ ಬೆಂದಿದೆ. ಅದಕ್ಕೆ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಈಗಿಲ್ಲಿ ಹುಣಸೆ ಹಣ್ಣಿನ ಗೊಜ್ಜು ಹೇಗೆ ಮಾಡ್ದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ. ಈಗಿಲ್ಲಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನನಗೂ ಈ ಗೊಜ್ಜಿನ ಬಗ್ಗೆ ಗೊತ್ತಿರಲಿಲ್ಲ. ನಾನೊಂದ್ಸರಿ ದೇವಸ್ಥಾನದಲ್ಲಿ ತಿಂದಿದ್ದೆ ಇದನ್ನು. ಫ್ರೈ ಆಗ್ತಾ ಇದೆ. ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿ ಒಂದು 5 ನಿಮಿಷ ಮೊದಲೇ ಇಟ್ಕೊಂಡಿದ್ದೆ. ಈಗಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಹುಣಸೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಬೆಲ್ಲ ಹಾಕ್ಕೊಳ್ತಿದ್ದೀನಿ.
ಈಗ ಬೆಲ್ಲ ಕರಗಿದೆ ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾರಿನ ಪುಡಿ ಹಾಕೊಂಡಿದ್ದೀನಿ ಕೆಲವು ಹೋಟೆಲ್ಗಳಲ್ಲೂ ಇಡ್ಲಿಯೊಂದಿಗೆ ಕೊಡ್ತಾರೆ ಇದನ್ನು ಈಗ ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ಈ ಗೊಜ್ಜಿಗೆ ಈ ಅಕ್ಕಿ ಹಿಟ್ಟು ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ತೀನಿ ರೆಡಿಯಾಗಿದೆ ಈಗ ಬಿಸಿ ಬಿಸಿ ಹುಗ್ಗಿಯೊಂದಿಗೆ ಹುಣಸೆ ಗೊಜ್ಜು ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಮಾಡಿರೋ ಈ ಹುಗ್ಗಿ ಮತ್ತು ಹುಣಸೆ ಹಣ್ಣಿನ ಗೊಜ್ಜು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ತುಪ್ಪ ಕೂಡ ಹಾಕಿದ್ದೀನಿ ಇಲ್ಲಿ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನಲ್ಗೆ ಈ ದಿನದ ರೆಸಿಪಿ ಮೂಲಂಗಿ ಸಾಂಬಾರ್ ತುಂಬ ಈಸಿ ಮೆಥಡಲ್ಲಿ ಮಾಡಿದ್ದೀನಿ ಮೊದಲನೇ ಬಾರಿ ಅಡುಗೆ ಮಾಡ್ತಿರೋರು ಕೂಡ ಮಾಡ್ಕೊಳ್ಬೋದು ಇದನ್ನು ಅಷ್ಟು ಈಸಿಯಾಗಿದೆ ಮಸಾಲೆ ಫ್ರೈ ಮಾಡ್ಕೊಳ್ಳೋದು ಮಿಕ್ಸಿಗೆ ಹಾಕ್ಕೊಳ್ಳೋದು ಯಾವುದೇ ಕಷ್ಟ ಇಲ್ಲ ಅಷ್ಟೇ ರುಚಿಯಾಗೂ ಇರುತ್ತೆ ಹಾಗೆ ಇಲ್ಲಿ ತುಪ್ಪ ಬಿಸಿ ಮಾಡೋ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ಕೆನೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿದ ನಂತರ ಈ ರೀತಿ ಬೆಣ್ಣೆ ಬಂದಿದೆ ಎರಡನೇ ಸರಿ ಹಾಕ್ಕೊಂಡಿದ್ದೀನಿ ಆ ಬೆಣ್ಣೆನ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅದನ್ನ ಈಗ ಮಾರನೇ ದಿನ ನಾನು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಗಟ್ಟಿಯಾಗಿದೆ ನೋಡ್ತಿರ್ಬೋದು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಬೇಕು ಕರಗ್ತಾ ಇದೆ ಈಗ ಇಲ್ಲಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇಲ್ಲಿ ಒಂಚೂರು ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ತುಪ್ಪ ರವೆ ರವೆಯಾಗಿ ಬರಲಿಕ್ಕೆ ಆಗಿದೆ ಇಲ್ಲಿ ಫಿಲ್ಟರ್ ಮಾಡಿಟ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ತುಪ್ಪ ರೆಡಿಯಾಗಿದೆ ಅಂತ ಈಗ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ ಇಲ್ಲಿ ನಾನು ಮೂಲಂಗಿನ ಈ ರೀತಿಯಾಗಿ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಒಂದು ಹಸಿಮೆಣಸು ಹಾಕಿದ್ದೀನಿ ಒಂದು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ
ನಿಮಗಿಷ್ಟದ ತರಕಾರಿ ಬೇರೆ ಹಾಕ್ಬೋದು. ಎರಡು ಟೊಮೆಟೊ ಹಾಕಿದ್ದೀನಿ. ಎಲ್ಲ ತರಕಾರಿ ಕಟ್ ಮಾಡಿದ್ದಾಗಿದೆ. ಈಗಿಲ್ಲಿ ಒಗ್ಗರಣೆಗಾಗಿ ಕಡಾಯಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಕರಿಬೇವು ಮೆಣಸಿನಕಾಯಿ ಸೇರಿಸ್ಕೊಳ್ತೀನಿ. ಹಾಗೆ ಒಂಚೂರು ಹಿಂಗ್ ಹಾಕ್ಕೊಳ್ತೀನಿ. ಯಾಕಂದರೆ ಸಾಂಬಾರು ಪೌಡರ್ನಲ್ಲೂ ಹಿಂಗಿರುತ್ತೆ. ಈಗಿಲ್ಲಿ ಅರಶಿನ ಹಾಕ್ಕೊಂಡಿದ್ದೀನಿ. ಇದೊಂಚೂರು ಫ್ರೈ ಆಗಲಿ. ಈಗ ಸಾಂಬಾರು ಪುಡಿನ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ, ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ. ಹಾಗೆ ಬೇಳೆನ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಬೆಂದಿದೆ ಇಲ್ಲಿ. ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿನ ಸೇರಿಸ್ತಾ ಇದ್ದೀನಿ. ಒಂದು ವಿಸಿಲ್ ತೆಗೆಸ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತೀನಿ. ವಿಸಿಲ್ ಬಂದಿದೆ. ಈಗ ತರಕಾರಿ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ನೀವು. ಈಗಿಲ್ಲಿ ಹುಳಿಗಾಗಿ ಹುಣಸೆ ನೀರು, ಸಿಹಿಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗಾಗಲೇ ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಇದೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಿದ್ದೆ ಈ ಸಾಂಬಾರಿಗೆ. ನಾವು ಬೇರೆ ಎಲ್ಲ ಸಾಂಬಾರಲ್ಲಿ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ಹಾಕ್ಕೊಳ್ತೀವಿ, ಇದನ್ನ ಇಲ್ಲಿ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ರೆಡಿಯಾಗಿದೆ. ಈಗ ಇಲ್ಲಿ ಬಿಸಿ ಅನ್ನ, ಮೊಸರು ಜೊತೆಗೆ ಸರ್ವ್ ಮಾಡ್ತೀನಿ ಇದನ್ನು. ಇದು ನಮ್ಮ ಮನೆಯಲ್ಲಿ ಮಕ್ಕಳ ಫೇವರೇಟ್ ಸಾಂಬಾರಾಗಿದೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ. ಈ ಸಾಂಬಾರು ಮಾಡಿದ ರೀತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನಲ್ಗೆ. ಈ ದಿನ ನಾನು ಮಸಾಲೆ ಬೆಂಡೆ ಫ್ರೈ ಮಾಡ್ತಿದ್ದೀನಿ.
ಇದಕ್ಕಾಗಿ ಒಂದು 10-15 ಬೆಂಡೆಕಾಯಿನ ತಗೊಂಡಿದ್ದೀನಿ ಈಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಈರುಳ್ಳಿನ ಕೂಡ ಕಟ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದ್ರೆ ಡ್ರೈ ಆಗಿ ಬೆಂಡೆಕಾಯಿಗೆ ಹಾಕಿದಾಗ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ನೀರು ಹಾಕೊಂಡಿದ್ದೀನಿ ಈಗ ಈಗಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಳ್ತಿದ್ದೀನಿ ಚಿಕ್ಕದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಆಗಿದೆ ಈಗ ಈರುಳ್ಳಿ ಸೇರಿಸ್ಕೊಳ್ತೀನಿ ಈಗ ಒಂಚೂರು ಈರುಳ್ಳಿ ಬೇಯೋಕ್ಕೋಸ್ಕರ ಉಪ್ಪು ಹಾಕೊಳ್ತೀನಿ ನಾನು ತುಂಬ ಚೆನ್ನಾಗಾಗುತ್ತೆ ಇದು ಬೆಂಡೆ ಪಲ್ಯಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಬೇಳೆ ಸಾರು ಮಾಡಿದಾಗ ಸಿಂಪಲ್ ಆಗಿ ಸಾರು ಮಾಡ್ಕೊಂಡಾಗ ಇದನ್ನು ಟ್ರೈ ಮಾಡ್ಕೊಳ್ಳಬಹುದು ಆಗಿದೆ ಈಗ ಬೆಂಡೆಕಾಯಿ ಹಾಕೊಳ್ತೀನಿ ಇಷ್ಟಾದರೆ ಸಾಕು ಬೆಂಡೆಕಾಯಿ ಹಾಕೊಂಡಿದ್ದೀನಿ ಬೆಂಡೆಕಾಯಿ ಹಾಕಿ 1 ನಿಮಿಷ ಹಾಗೆ ಬಿಡಬೇಕು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈಗ ಇಲ್ಲಿ 1 ಸ್ಪೂನು ಹುಣಸೆ ಹಣ್ಣಿನ ನೀರು ಹಾಕೊಳ್ತೀನಿ ಟೊಮೆಟೊ ಕೂಡ ಹಾಕೊಳ್ಳಬಹುದು ಮೊದಲನೇದಾಗಿ ಹುಣಸೆ ಹಣ್ಣು ಟೇಸ್ಟ್ಗೋಸ್ಕರ ಎರಡನೇದಾಗಿ ಹುಳಿ ಹಾಕೋದ್ರಿಂದ
ಅಂಟು ರೀತಿ ಆಗಲ್ಲ ಅದು ಅರ್ಧ ಬೆಂದಿದೆ ಈಗ ಈಗ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕೋಣ ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇದ ಹಾಕೋದ್ರಿಂದ ಪಲ್ಯ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮಸಾಲೆ ಕೂಡ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ರೆಡಿಯಾಗಿದೆ ಈಗ ಲಿಂಬೆಹಣ್ಣು ಕೂಡ ಹಾಕೊಳ್ಳಬಹುದು ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಮಾಡಿದಿ ಮಸಾಲಾ ಬೆಂಡೆ ಫ್ರೈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್ ಇವತ್ತು ಮಲೆನಾಡಿನ ಪ್ರತಿ ಮನೆಯಲ್ಲೂ ಬೆಳಗಿನ ತಿಂಡಿಗೆ ಮಾಡುವಂಥ ಅಕ್ಕಿ ಕಡ್ಬನ್ನು ಮಾಡೋದೇಗಂತ ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕರನೂ ಹೌದು ಇದನ್ನು ನಾನಿವತ್ತಿಲ್ಲಿ ಕೆಂಪಕ್ಕಿಯಿಂದ ಮಾಡಿದ್ದೇನೆ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಈಗಿಲ್ಲಿ ಕಡುಬು ಮಾಡೋಕ್ಕೋಸ್ಕರ ನಾನು ರಾತ್ರಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ ಅದನ್ನೀಗ ಬೆಳಗ್ಗೆ ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಂಡು ಇಟ್ಟಿದ್ದೀನಿ ಈಗಿಲ್ಲಿ ಕಡುಬು ಮಾಡೋಕ್ಕೋಸ್ಕರ ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿತಾ ಇದ್ದಾಗಿ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವು ಇದು ಕೆಂಪಗಾಗ್ತಾ ಇದ್ದಾಗೆ ರುಬ್ಬಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಇದನ್ನು ಕೈ ಬಿಡದೆ ಬೇಯಿಸ್ಕೊಳ್ಬೇಕು ಈಗಿಲ್ಲಿ ಸ್ವಲ್ಪ ರುಚಿ ಹೆಚ್ಚಿಸೋಕ್ಕೋಸ್ಕರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು 5 ನಿಮಿಷದೊಳಗೆ ಆಗುತ್ತೆ ಇದು ಗಟ್ಟಿಯಾಗುತ್ತೆ ಒಗ್ಗರಣೆ ಹಾಕದೆ ಹಾಗೆ ಹಾಗೆ ಕೂಡ ಮಾಡ್ಕೊಳ್ಬೋದು ಗಟ್ಟಿಯಾಗಿದೆ ಈಗ ಇದನ್ನು ಈಗಾಗಲೇ ನಾನು ಇಡ್ಲಿ ಪಾತ್ರೆನ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ಹಿಟ್ಟಿನಲ್ಲಿ ಒಂದೊಂದಾಗಿ ಈ ರೀತಿಯಾಗಿ ಕಡ್ಬನ್ನು ಕಟ್ಟಿ ಬೇಯಿಸ್ಕೊಳ್ಬೇಕು ಒಂದು 10 ನಿಮಿಷ ಬೆಂದರೆ ಸಾಕು ಯಾಕಂದರೆ ಮೊದಲೇ ನಾವು ಅದು ಅಕ್ಕಿನ ರುಬ್ಬಿ ಬೇಯಿಸಿರ್ತೀವಿ ಈಗಿಲ್ಲಿ ಅದಕ್ಕೊಂದು ಸಿಂಪಲಾದ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಹಸಿಮೆಣಸು ಹುಣಸೆ ಹುಳಿ ಕರಿಬೇವು ಇದಕ್ಕೆ ಹಾಕ್ಕೊಳ್ತೀನಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ದೀನಿ ಇದು ಹಬೆನಲ್ಲಿ ಬೇಯಿಸೋದ್ರಿಂದ ಆರೋಗ್ಯಕರ ತಿಂಡಿನೂ ಹೌದು
ರುಚಿಯಾಗೂ ಇರುತ್ತೆ. ನಾನು ಮಾಡಿರೋ ಈ ಅಕ್ಕಿ ಕಡುಬು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.